ದಯವಿಟ್ಟು ನೀವು ಯಾರು ನನಗೆ ನನ್ನ ಬೇಕಾಗಿಲ್ಲ, ನಮ್ಗೆ ಈ ಫೀಲ್ಡು ಬೇಡ, ಜೀವನನೂ ಬೇಡ, ಅರ್ಥ ಮಾಡ್ಕೊಡಿ. ಮರ್ಯಾದೆ, ಪ್ರೀತಿ, ಅಭಿಮಾನ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀವು ಕೆಲಸ ಮಾಡಿ, ನಿಮ್ಮ ಜೀವನದಲ್ಲಿ ಇದು ಮಾಡಿ, ಸಿನಿಮಾ ನೋಡಿ, ನಮ್ಮಿಂದ ಏನಾದರೂ ಒಳ್ಳೇದು ಕಲ್ತ್ಕೋಬೋದು ಅಂದರೆ ಕಲ್ತ್ಕೊಳ್ಳಿ, ನಾಲ್ಕು ಜನಕ್ಕೆ ಉದ್ಧಾರ ಆಗಂಗೆ ಬದುಕಿ. ಈ ಥರ ನಾನಂತೂ ನಾನಲ್ಲ ಯಾವ ನಟರು ಖುಷಿ ಪಡೋಲ್ಲ. ನನಗಿದು ಮರೆಯಲಾರದ ಘಟನೆ ಲೈಫಲ್ಲಿ. ಆ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಆಗ್ತಾಯಿತ್ತು ಅವೆಲ್ಲ. ಸಿ, ನಾನು ಇನ್ನು ಯಾವ ಇದಕ್ಕೂ ಬರಲ್ಲ, ತುಂಬ ಗಂಭೀರವಾಗಿದೆ. ಕೇಳಿ, ಡಾಕ್ಟ್ರನ್ನೇ ಕೇಳಿ, ಹೇಳ್ತಾಯಿರಿ, ನನ್ನ ಬಾಯಲ್ಲ ಕೇಳಿಸ್ತೆ. 70% ಮೇಲೆ ಇದೆ, ಪೆಟ್ರೋಲ್ ಹಾಕೊಂಡ್ರೆ ಏನಾಗುತ್ತೆ? ಅದು ಹೆಂಗೊಬ್ಬ ಮನುಷ್ಯ ತನ್ನ ಮೈ ಮೇಲೆ ಅವ್ನು ಪೆಟ್ರೋಲ್ ಹಾಕೋತಾನೆ ಅಂತ ನನಗೆ ಇವಾಗಲೂ ಗೊತ್ತಿಲ್ಲ ಸರ್. ನಮಗೇನು ಗೊತ್ತು, ಯಾರು ಅಲ್ಲಿ ಯಾರು ಕೇಳಿದ್ರು, ಇವ್ರ ತಂದೆ ತಾಯಿಗೂ ಗೊತ್ತಿಲ್ಲ. ಬೆಳಗ್ಗೆ ಏನೋ 10 ರೂಪಾಯಿ ಕೇಳಿದಂತೆ ಹೋಗ್ಬೇಕು ಅಂತ ಕೊಟ್ಟಿರ, ಬೇಡ ಹೋಗು ಅಂದ್ಬಿಟ್ಟು ಹೋಗಿ ಬಂದಿದ್ದಾರೆ. ಏನು ಹೇಳ್ತೀರಾ ಆ ಥರ ಎಲ್ಲೆಲ್ಲಿಂದನೋ ಬರ್ತಾರೆ? ಒಂದು ದಯವಿಟ್ಟು ಮಾಧ್ಯಮದಲ್ಲಿ ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಸರಿಯಾಗಿ ಎಲ್ರಿಗೂ ಮನದಟ್ಟಾಗ ಒಂದು ಮೆಸೇಜ್ ಕೊಡಿ. ಇದು ಅಭಿಮಾನ ಅಲ್ಲ. ಈ ಥರ ಮಾಡೋದ್ರಿಂದ ಈಗ ನಾನು ಬರ್ತೀನಿ ಅನ್ಕೊಳ್ಳಿ, ನನ್ನ ಭಯ ಏನು ಗೊತ್ತಾ, ಇವತ್ತು ಬಂದಿದ್ದೀನಿ, ತುಂಬ ಭಯ ಆಗಿದ ವಿಷಯ ಅದು. ಈಗ ಇವಾಗಾದ್ರೂ ನೋಡೋಕೆ ಬರ್ತಾರಾ ಅಂತ. ನಾಳೆ 100,000,000 ಜನ, 200,000 ಜನ ಅಭಿಮಾನಿಗಳಿದ್ದಾರೆ, ಸಿಗಬೇಕು, ಮೀಟ್ ಮಾಡಬೇಕು ಅನ್ನೋದಕ್ಕೇನೋ ಒಂದು ಅವ್ರು ಮಾಡೋ ದಾರಿ ತಪ್ಪು ದಾರಿ ಹಿಡಿಬಾರ್ದು. ದಯವಿಟ್ಟು ಒಳ್ಳೆ ಮೆಸೇಜ್ ಕೊಡಿ, ಎಲ್ಲರಿಗೂ ಒಂದು ಮೆಸೇಜ್ ಕೊಡಿ. ಆ ತಂದೆ ತಾಯಿಂದ್ರೆ ಯಾರ್ಯಾರು ನೋಡ್ತಿದ್ದೀರಾ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಮ್ಮ. ನಿಮ್ಮ ಮಕ್ಕಳು ನನ್ನ ಅಭಿಮಾನಿಗಳಾಗಿದ್ದರೆ ಅಥವಾ ಯಾವುದೇ ನಟರ ಅಭಿಮಾನಿ ಆಗಿದ್ದರೆ ಅವ್ರಿಗೂ ಬುದ್ಧಿ ಹೇಳಿ, ಅಭಿಮಾನದಿಂದ ಮುಂದೋಗುವಂಥ ಕೆಲಸ ಮಾಡಲಿ ಹೊರತು ಈ ಥರ ಮಾಡಿದ್ರೆ ನಮಗೂ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಾವು ಮನುಷ್ಯರೇ, ನಮ್ಮನೆ ಮಕ್ಕಳೇ. ಈಗ ಅವ್ರೇನಾದರೂ ನನ್ನ ಅಣ್ಣ ತಂದಿರೆ, ನನಗೆ ಅದೇ ಫೀಲ್ ಆಗುತ್ತೆ. ನಮ್ಮ ಜೀವನದಲ್ಲೇ ಒಂದು ಇದು ನಡೆದಂಗೆ ಕೇಳಿ ಮಾಡ್ಕೊಳ್ಳಿ. ಸಿ, ಅದು ನಾನು ಮಾಡ್ತೀನಿ, ಅದನ್ನು ಅನೌನ್ಸ್ಮೆಂಟ್ ಮಾಡಿ. ಅದರಿಂದ 4 ಜನ ಇನ್ನೇನೋ ಕಷ್ಟದಲ್ಲಿದ್ದವರು ಏನೋ ಮಾಡಿದ್ರೆ ಅವ್ರು ಬಂದು ಸಹಾಯ ಮಾಡಿದ್ರು. ತಪ್ಪುದಾರಿ ಕಲಿಸ್ಬೇಡಿ, ಅವ್ರು ಹೇಳ್ತಾರದು. ಇವಾಗ ಇವ್ರಿಗೆ ತೊಂದರೆ ಆಗಿದೆ, ಹೌದು ನಾನು ಹಿಂಗೆ ಮಾಡಿದೆ ಅಂತ ಏನೋ ಹೇಳ್ತೀನಿ ನಿಮಗೆ. ನಾಳೆ ಎಲ್ಲೆಲ್ಲಿಂದನೋ ಏನೇನೋ ಇರುತ್ತೆ, ಎಲ್ಲರೂ ಆ ಥರ ಮಾಡ್ಕೋತಾರೆ, ಅಟ್ಲೀಸ್ಟ್ ಹಿಂಗಾರು ಬಂದು ಇದು ಮಾಡ್ತಾರೆ ಅಂತ. ಅವರು ಕೈ ಮುಗಿದು ಹೇಳಿದ್ರು ಏನು ಇದಿಲ್ಲ ಅಂತ. ನಾನು ಏನು ಮಾತಾಡಿ ಸರ್, ಇವತ್ತು ಬಂದ್ರಲ್ಲ ನಮ್ಗೆ ಅದೇ ಖುಷಿ, ಅದಕ್ಕಿಂತ ನಮ್ಗೆ ಇನ್ನೇನು ಬೇಡ. ಅವರು ಎಷ್ಟು ಬಂದು ನಮ್ಗೆ ಅಭಿಮಾನದಿಂದ ಬಂದು ಒಂದು 4 ಮಾತಾಡಿದ್ರಲ್ಲ, ದಯವಿಟ್ಟು ಹೇಳ್ತೀನಿ, ಯಾರೇ ಅಭಿಮಾನಿಗಳಿ ಈ ಥರ ಇದು ಸಿಚುವೇಶನ್ ಯಾರು ಮಾಡ್ಕೋಬೇಡಿ. ಈ ಥರ ಮಾಡಿಕೊಂಡು ತಂದೆ ತಾಯಿಗೆ ಇನ್ನೊಂದು ನೋವು ಕೊಡಬೇಡಿ. ನಮಗಾಗಿರೋ ನೋವು ಇನ್ನೊಬ್ರಿಗೆ ಯಾರು ಅನುಭವಿಸೋದು ಬೇಡ. ಇದೇ ಲಾಸ್ಟ್ ಆ್ಯಂಡ್ ಫೈನಲ್ ಆಗಲಿ, ನಾನು ಅಷ್ಟೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್.